ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯ ಹೇಳ್ತಿರೋದು ನಾನು ಹೇಮಾ, ಹೇಮಾ ನಾಗರಾಜ್ ಬ್ಲಾಗ್ಸಿಂದ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ದಸರಾ ಹಬ್ಬಕ್ಕೆ ಒಂದು ಸ್ಪೆಷಲ್ ಆಗಿರೋ ಒಂದು ಸ್ವೀಟ್ ತಂದಿದ್ದೀನಿ ರೀ. ಅಂಗಡಿಯಲ್ಲೆಲ್ಲ ನೀವು ಈ ಸ್ವೀಟ್ ನೋಡಿರ್ಬೋದು, ಇದು 800 ರೂಪಾಯಿಂದ 1000 ರೂಪಾಯಿ, ಮನೇಲಿ ಕೇವಲ 100 ರೂಪಾಯಿಂದ. ಯಾವ ರೀತಿ ಆ ಸ್ವೀಟ್ ಮಾಡಿದ್ದೀನಿ ಹೌದಾ, ನಿಮ್ಗೆ ಗೊತ್ತಿಲ್ಲ ಯಾವುದು ಅಂತ, ಬನ್ನಿ ನೋಡಕ್ಕೆ ಹೋಗೋಣ. ಎಲ್ಲ ಮಾಡಿದ್ದೀನಿ, ಸೂಪರಾಗಿರುತ್ತೆ. 800 ರೂಪೀಸ್ ಇರ್ಬೋದು KG ಅಂಗಡಿಲೆಲ್ಲ. ನೋಡಿ ಮನೇಲೇ ಹೇಗೆ ಮಾಡ್ಬೋದು, ಒಂದು 1/2 KG ಮೈದಾ ಯೂಸ್ ಮಾಡಿಕೊಂಡು, ಒಂದು 1/2 ಬಟ್ಲು ಡ್ರೈ ಫ್ರೂಟ್ಸು, ಮತ್ತು 1 ಬಟ್ಲು ಕೋಯಾ ಯೂಸ್ ಮಾಡ್ಕೊಂಡು ಮಾಡಿದ್ದೀನಿ. ಹೇಗೆ ಕಾಣ್ತಿದೆ ಅಂತ ನೋಡಿ ಕ್ಲೋಸಪ್ ವ್ಯೂ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್ ಹೇಗೆ ಕಾಣ್ತಿದೆ ಅಂತ. ಎಲ್ಲ ಸ್ವೀಟ್ ಸ್ಟಾಲಲ್ಲೂ ಸಿಗುತ್ತೆ, ತುಂಬ ಕಾಸ್ಟ್ಲಿ ಇರುತ್ತೆ ಈ ಸ್ವೀಟು, ನೀವು ಮನೇಲೇ ಟ್ರೈ ಮಾಡ್ಬೋದು. ಏನಿಲ್ಲ ಫ್ರೆಂಡ್ಸ್, ಒಂದು 1/2 ಅವರಲ್ಲಿ ಫಟಾಫಟ್ ಅಂತ ಮಾಡ್ಬಿಡ್ಬೋದು. ಸಖತ್ ಯಮ್ಮಿಯಾಗಿರುತ್ತೆ, ಜ್ಯೂಸಿಯಾಗಿರುತ್ತೆ, ತುಂಬ ಚೆನ್ನಾಗಿದೆ ತಿನ್ನಕ್ಕೆ. ಅದು ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಹೇಳ್ತೀನಿ. ನಾನಿಲ್ಲಿ 1 ಬಟ್ಲು ಮೈದಾ ತೊಗೊಂಡಿದ್ದೀನಿ. 1 ಬಟ್ಲು ಮೈದಕ್ಕೆ 2 ಚಮಚದಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಮೆಲ್ಟ್ ಮಾಡಿಲ್ಲ, ಕರಗಿಸಿಲ್ಲ, ತುಪ್ಪ ಗಟ್ಟಿ ತುಪ್ಪನೇ. ನೋಡಿ ಈ ಥರ ಒಂದಕ್ಕೊಂದು ಬೆರೆಸ್ತಾ ಇದ್ದೀನಿ. ನೋಡಿ ಒಂದಕ್ಕೊಂದು ಉಚ್ಚುತ್ತಾ ಇದ್ದೀನಿ ತುಪ್ಪ ಮತ್ತು ಮೈದಾನ. ಅದಕ್ಕೆ ಸ್ವಲ್ಪ ನೀರು ಚುಮ್ಸ್ಕೊಂಡು ಈ ಥರ ಪೂರಿ ಹಿಟ್ಟಿನ ಅದಕ್ಕೆ ಕಲಸಿ ಕಲಸ್ಕೊಂಡಿದ್ದೀನಿ. ಒಂದು 10 ನಿಮಿಷ ಬಿಟ್ಟಿದ್ದೀನಿ. ಈ ಕಡೆ 1 ಬಟ್ಲು ಮೈದಾ ಅಂದರೆ 1 ಬಟ್ಲು ಸಕ್ಕರೆ, ಅದಕ್ಕೆ 1/4 ಬಟ್ಲು ನೀರು ಹಾಕ್ಕೊಂಡಿದ್ದೀನಿ. ಸಕ್ಕರೆ ಕರಗಬೇಕು. ಈ ಕಡೆ ಪ್ಲೇನ್ ಕೋಯಾ, ಸ್ವೀಟ್ ಕೋಯಾ ಪ್ಲೇನು, ಮತ್ತು ಡ್ರೈ ಫ್ರೂಟ್ಸು ಎಲ್ಲ ಇಟ್ಕೊಂಡಿದ್ದೀನಿ. ನೋಡಿ ನಿಮ್ಗೆ ಹೇಳಿದ್ನಲ್ಲ ಸ್ವೀಟ್ ಕೋಯಾ, ನಾನು ಪ್ರೀವಿಯಸ್ ವೀಡಿಯೋಸಲ್ಲಿದ್ದೆ ಸ್ವೀಟ್ ಕೋಯಾ ಹೇಗೆ ಮಾಡೋದಂತ. ಮತ್ತು 1/2 ಚಮಚ ಮೈದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡಿದ್ದೀನಿ. ಬಾದಾಮಿ ಮತ್ತು ಗೋಡಂಬಿ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಏಲಕ್ಕಿ ಕಾಯಿನ ಕುಟ್ಟಿಟ್ಕೊಂಡಿದ್ದೀನಿ. ಈ ಕಡೆ ಒಂದು ಮುಚ್ಚಳ ಇಟ್ಟಿದ್ದೀನಿ ನಾನು, ಯಾಕೆ ಅಂತ ಹೇಳ್ತೀನಿ. ಡ್ರೈ ಫ್ರೂಟ್ಸು, ಕೋಯಾ, ಏಲಕ್ಕಿ ಕಾಯಿ ಎಲ್ಲ ಬೆರೆಸಿಟ್ಕೊಂಡಿದ್ದೀನಿ. ನೋಡಿ ಚಪಾತಿ ಆಕಾರಕ್ಕೆ ಕಲಸ್ಬಿಟ್ಟು ಆ ಮುಚ್ಚಳ ಇದೆಯಲ್ಲ ಆ ಶೇಪಲ್ಲಿ ಅದ್ರಲ್ಲಿ ಚೆನ್ನಾಗಿ ಲಟ್ಟಿಸ್ಬಿಟ್ಟು ಪೂರಿ ಆಕಾರಕ್ಕೆ ಒತ್ಕೊಂಡಿದ್ದೀನಿ. ಈಗ ಸಣ್ಣಕ್ಕೆ ಲಟ್ಟಿಸ್ಕೊಳ್ತಾ ಇದ್ದೀನಿ, ಆಳೆ ಥರ ಇರಬೇಕದು, ಅವಾಗಲೇ ನಿಮಗೆ ಕ್ರಿಸ್ಪಿಯಾಗಿ ಬರೋದು ಚಂದ್ರಕಲ. ನೋಡಿ ಫ್ರೆಂಡ್ಸ್, ಮನೇಲಿ ಆರಾಮಾಗಿ ಟ್ರೈ ಮಾಡ್ಬೋದು. ನಿಮಗೆ ನೋಡಿ ಮಧ್ಯ ಕೋಯಾ ಫಿಲ್ಲಿಂಗ್ ಇಟ್ಟೆ, ಆ ಕೋಯಾ ಫಿಲ್ಲಿಂಗ್ಗೆ ಸ್ವೀಟ್ ಕೋಯಾ ಅದು, ಅದಕ್ಕೆ ಏಲಕ್ಕಿ ಮತ್ತು ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡಿದ್ದೀನಿ. ನೋಡಿ ಈ ಥರ ತಟ್ಕೊಳ್ತಾ ಇದ್ದೀನಿ, ಎಲ್ಲೂ ಅದು ಬಿಟ್ಕೊಳ್ಬಾರ್ದು ಎಣ್ಣೆಲಿ ಅನ್ನೋದಕ್ಕೆ. ಮೈದಾ ಪ್ಲಸ್ ನೀರದು ಪೇಸ್ಟ್ ಇದೆಯಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮೆತ್ಕೊಳ್ತಾ ಇದ್ದೀನಿ. ನೋಡಿ ಹೇಗೆ ಕಾಣ್ತಿದೆ ಅಂತ. ಈಗ ಈ ಕಡೆ ಇನ್ನೊಂದು ತೊಗೊಂಡಿದ್ದೀನಿ ನಾಳೆ. ನೋಡಿ ಈ ಥರ ಒಂದ್ರ ಮೇಲೆ ಒಂದು ಮುಚ್ಚಿಟ್ಬಿಟ್ಟು ಮಧ್ಯ ಕೋಯಾ ಸ್ಟಫಿಂಗ್ ಇಟ್ಬಿಟ್ಟು ನೋಡಿ ನಾನು ಯಾವ ಥರ ಪ್ರೆಸ್ ಮಾಡ್ತಾ ಇದ್ದೀನಿ ಅಂತ ನೋಡಿ. ಸಣ್ಣಗೆ ನಾವು ಕರ್ಜಿಕಾಯಿಗೆಲ್ಲ ಸುತ್ತೀವಲ್ಲ ಆ ಥರ ನೋಡಿ, ಈ ಥರ ಎಲ್ಲೂ ಬಿಟ್ಕೊಳ್ಳಲ್ಲ ಫ್ರೆಂಡ್ಸ್. ನಾನು ಹೇಳ್ದಂಗೆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಫಾಲೋ ಮಾಡಿ. ಹಿಟ್ಟು ಅಷ್ಟೇ ಸಾಫ್ಟಾಗಿರಬಾರ್ದು, ಚಪಾತಿ ಹಿಟ್ಟು ಪೂರಿ ಹಿಟ್ಟು ಅಷ್ಟು ಗಟ್ಟಿ ಇರಬೇಕು. ಒಂದು 1/2 ಗಂಟೆ ನೆನೆ ಹಾಕ್ಬೇಕು ಹಿಟ್ಟನ್ನ. ನೋಡಿ ನೋಡಿ ಈ ಥರ ಈ ಥರ ನಿಮ್ಗೆ ಕಾಣ್ತಾ ಇರ್ಬೋದು. ನೋಡಿ ಹೇಗೆ ಕಾಣ್ತಿದೆ ಅಂತ. ನೋಡಿ ಕಾಣ್ತಲ್ಲ, ನೋಡಿ ಇಟ್ಕೊಂಡೆ. ಈಗ ಒಂದು 1/2 ಬಟ್ಲಿಗೆ ಸುಮಾರು ನನಗೆ 10-15 ಚಂದ್ರಕಲಾ ಆಗಿದೆ ಫ್ರೆಂಡ್ಸ್. ಇದನ್ನು ಒಂದು 1 ವಾರದವರೆಗೂ ಇಟ್ಕೊಂಡು ತಿನ್ಬೋದು. ಈ ಕಡೆ ಎಣ್ಣೆಕಾಯಿಗಿಟ್ಟಿದ್ದೀನಿ ಲೋ ಫ್ಲೇಮಲ್ಲಿ, ಉರಿ ಕಮ್ಮಿ ಇರಬೇಕು. ಒಂದೊಂದೇ ಹಾಕ್ಕೊಂಡು ಹಾಕ್ಕೊಂಡು ಹೊಂಬಣ್ಣಕ್ಕೆ ಬರೋವರೆಗೂ ಕರ್ಕೊಳ್ತಾ ಇದ್ದೀನಿ. ನೋಡಿ ಹೇಗೆ ಉಬ್ಕೊಳ್ತಾ ಇದ್ದೀನಿ, ನಿಮ್ಮ ಕೈ ತೋರಿಸ್ತಾ ಇದ್ದೀನಿ ಅಲ್ಲಿ. ನೋಡಿ ಹೇಗೆ ಅದು, ನಾವು ತುಪ್ಪ ಹಾಕಿ ಮೈದಾ ಹಿಟ್ಟು ನಾನು ಆದಿರ್ತೀವಲ್ಲ ಅದೇ ಅದರದ್ದು ಸೀಕ್ರೆಟು. ನೋಡಿ ನಿಮ್ಮ ಹೊಂಬಣ್ಣ ಗೊತ್ತಾಗ್ತಿರ್ಬೋದು. ನೋಡಿ ಈ ಹೊಂಬಣ್ಣಕ್ಕೆ ಚೆನ್ನಾಗಿ ತಿರುವಾಕೊಳ್ತಿದ್ದೀನಿ ಎಣ್ಣೆಯಲ್ಲಿ. ನೋಡಿ ಈ ಆಕಾರಕ್ಕೆ ಬಂದರೆ ಸಾಕು, ನಿಮ್ಗೆ ಕಾಣ್ತಿರ್ಬೋದು ಎಲ್ಲೂ ಒಡೆದೋಗಿಲ್ಲ, ಕ್ಲೀನಾಗಿದೆ ಚಂದ್ರಕಲಾ. ಈ ಕಡೆ
ಸಕ್ಕರೆ ಆವಾಗಲೇ ನೀರು ಹಾಕಿ ಕರಗಿಸಿ ಇಟ್ಟಿದ್ದೆ. ಅದಕ್ಕೀಗ ಸ್ಟೌವ್ ಮೇಲೆ ಇಟ್ಟು ಕುದಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಕೇಸರಿ ಕಲರ್ ಬಣ್ಣ ಹಾಕಿದ್ದೀನಿ ಅದಕ್ಕೆ. ನನಗಿಲ್ಲಿ ಒಂದೆಳೆ ಪಾಕ ಬೇಕಿಲ್ಲ ಫ್ರೆಂಡ್ಸ್, ಇಲ್ಲಿ ಅಂಟು ಪಾಕ ಬಂದರೆ ಸಾಕು. ಈಗ ಅಂಟು ಪಾಕ ರೆಡಿ ಇದೆ. ನಾನಿವಾಗ ಒಂದೊಂದೇ ಚಂದ್ರಕಲನ ಹಾಕ್ಕೊಂಡು ತಕ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ತೆರವಾಕೊಳ್ತಾ ಇದ್ದೀನಿ. ನೋಡಿ ನಿಮ್ಗೆ ಕಾಣ್ತಾ ಅನಿಸುತ್ತೆ. ನೋಡಿ ಈ ಥರ ತಿರ್ವಾಕೊಂಡು ಇಟ್ಕೊಳ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನು ಕಮೆಂಟ್ಸ್ ಇದ್ರೆ ಹಾಕಿ ನಾನು ರಿಪ್ಲೈ ಮಾಡ್ತೀನಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಕೊಟ್ಟರೆ ನಂದು ಎಲ್ಲ ವೀಡಿಯೋಸ್ ನೋಟಿಫಿಕೇಷನು ನಿಮಗೆ ಬರುತ್ತೆ. ಸೊ ದಯವಿಟ್ಟು ನೀವೆಲ್ಲ ನನ್ನ ವೀಡಿಯೋಸ್ನ ವಾಚ್ ಮಾಡ್ಬೋದು. ನೋಡಿ ಈ ಥರ ಒಂದೊಂದೇ ತಗೊಳ್ತಾ ಇದ್ದೀನಿ. ಸಖತ್ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಅಂಗಡಿಗೆಲ್ಲ ಹೋದರೆ ಸುಮಾರು 800 ರೂಪಾಯಿ ಕೆ ಜಿ ಇರುತ್ತೆ. ಮನೇಲಿ ಒಂದು 100-150ಕ್ಕೆಲ್ಲ ನೀವು ಮಾಡಿಬಿಡ್ಬೋದು. ನೋಡಿ ಹೇಗೆ ಕಾಣ್ತಿದೆ ಅಂತ, ಎಲ್ಲೂ ಓಡ್ಕೊಂಡಿಲ್ಲ, ಸೇಮ್ ಶೈನಿಂಗ್. ನೋಡಿ ಹೇಗೆ ಕಾಣ್ತಿದೆ ಅಂತ. ಥ್ಯಾಂಕ್ ಯು ಫ್ರೆಂಡ್ಸ್, ಫುಲ್ ವಿಡಿಯೋ ನೋಡಿ, ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ. ನೋಡಿ ನಾ ಸೇಮ್ ಅಂಗಡೀಲಿ ಹೇಗೆ ಸಿಗುತ್ತೋ ಸಿಲ್ವರ್ ಫಾಯಿಲಿಂದ ಡೆಕೋರೇಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನಾವು ಮನೇಲಿ ಅಂಗಡಿ ಥರನೇ ಮಾಡ್ಬೋದು. ನೋಡಿ ಹೇಗೆ ಕಾಣ್ತಿದೆ ಅಂತ, ಸೂಪರಾಗಿ ಕಾಣ್ತಿದೆಯಲ್ಲ ಫ್ರೆಂಡ್ಸ್. ಮನೇಲಿ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ಹೋದ ನೀವು ಸಖತ್ ಯಮ್ಮಿಯಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.